ಇವತ್ ನೋಡ್ರಿ ಬದ್ನೆಕಾಯಿ ಪಲ್ಯ ನಮ್ಮ ಮನ್ಯಾಗ ನಾವು ಹ್ಯಾಂಗ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಬದ್ನೆಕಾಯಿ ಪಲ್ಯ ನೀವು ಭೀ ಕೂಡ ನಿಮ್ಮ ಮನ್ಯಾಗ ಮಾಡ್ಕೋಬೇಕಂತ ಅನ್ಕೊಂಡ್ರೆ ಖಂಡಿತವಾಗಿ ನೀವು ಭೀ ಟ್ರೈ ಮಾಡ್ರಿ. ಹಾಗಂದ್ರೆ ಬರ್ರಿ ಮತ್ತೆ ನಾ ಇಲ್ಲಿ ಬದ್ನೆಕಾಯಿ ಎಲ್ಲಾನು ಕೂಡ ಹೋಳಿ ಇಟ್ಕೊಂಡಿನಿ ನೋಡ್ರಿ ನೀರಾಗ ಹಾಕಿ. ಯಾಕಂದ್ರೆ ಬದ್ನೆಕಾಯಿ ನೀರಾಗ ಹಾಕದೆ ಇದ್ದು ಸ್ವಲ್ಪ ಎಲ್ಲ ಬದ್ನೆಕಾಯಿ ಕಪ್ಪಾಯ್ತಾವ್ರಿ, ಹಾಗಾಗಿ ನೀರಾಗ ಹೋಳಿ ಇಟ್ಕೋಬೇಕು. ನೀವು ಯಾವುದೇ ಬದ್ನೆಕಾಯಿ ಹ್ಯಾಂಗ ಭೀ ಹೋಳ್ರಿ ಸ್ವಲ್ಪ ನೀರಾಗ ಮಾತ್ರ ಹಾಕಿಡ್ರಿ. ಈಗ ಇದ್ರಾಗ ನಾ ನೀರಾಗೆಲ್ಲ ಹೋಳಿ ಇಟ್ಕೊಂಡಿನಿ, ಆಲ್ಮೋಸ್ಟ್ ಎಲ್ಲ ಬದ್ನೆಕಾಯಿ ಹೋಳಿ ಇಟ್ಕೊಂಡಿನಲ್ಲ. ಈಗ ನಾ ಹ್ಯಾಂಗ ಪಲ್ಯ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇಲ್ಲಿ ಪಲ್ಯ ಮಾಡಕ್ಕ ನಾ ಕಡೆ ಇಟ್ಕೊಂಡಿನಿ ನೋಡ್ರಿ ಬಿಸಿಗೆ. ಹಂಗಾದ್ರಾಗ 2 ಚಮಚ ಎಣ್ಣೆ ಹಾಕೊಂಡಿನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ, ಸ್ವಲ್ಪ ಎಣ್ಣೆ ಚಂದ ಬಿಸಿ ಆದ್ರೆ ಅದು ನಾವೇನು ಜೀರಿಗೆ ಸಾಸಿವೆ ಹಾಕ್ತೀವಲ್ಲ ಚಂದ ಚಟಪಟ ಅಂತ ಹಾರ್ಬೇಕ್ರಿ. ಹಂಗ ಎಣ್ಣೆ ಬಿಸಿ ಆದ್ರಿ. ಈಗ ಎಣ್ಣೆ ಬಿಸಿ ಆಗದ ನಾ ಇದ್ರಾಗ ಜೀರಿಗೆ ಹಾಕೊಳತ್ತೀನಿ ನೋಡ್ರಿ. ಜೀರಿಗೆ ಹಾಕೊಂಡ ಮ್ಯಾಲ ಉಳ್ಳಾಗಡ್ಡಿ, ಒಂದು ಉಳ್ಳಾಗಡ್ಡಿ ತೊಗೊಂಡು ನೋಡ್ರಿ. ಉಳ್ಳಾಗಡ್ಡಿ ಒಂದು ದಪ್ಪ ಗಾತ್ರದ ಉಳ್ಳಾಗಡ್ಡಿ ಹಾಕೊಂಡಿನಿ. ನಿಮ್ಮ ಮನೆಯಾಗ ಕಡಿಪತ್ತ ಇದ್ರೆ ಕಡಿಪತ್ತದೇ ಹಾಕೋರಿ. ಈಗ ನಾ ಕಡಿಪತ್ತ ಹಾಕ್ಲತ್ತಿಲ್ಲ ಯಾಕಂದ್ರೆ ಇಲ್ಲ ಸ್ವಲ್ಪ ಎಣ್ಣೆ ಚಂದ ಉಳ್ಳಾಗಡ್ಡಿ ಕೆಂಪು ಆಗೋದಕ್ಕನ ಚಂದ ಕಲಿಸ್ತಾ ಇರ್ರಿ. ನಮ್ಮ ಮನೆಯಾಗ ನಾವು ಎಷ್ಟು ಬೇರೆ ಬೇರೆ ಥರ ಮಾಡ್ತೀವಿ ಅಂದ್ರೆ ಅಷ್ಟು ಬೇರೆ ಬೇರೆ ಥರ ಮಾಡ್ತೀವಿ ರೀ. ಇವತ್ತು ನಾ ಮಾಡ್ಲತ್ತೀನಲ್ಲ ಈ ಪಲ್ಯ, ಹೆಂಗಂದ್ರೆ ಚಪಾತಿಗಾಲಿ ರೊಟ್ಟಿಗಾಲಿ ಅನ್ನಕ್ಕೆ ಎಲ್ಲದೂ ಕೂಡ ಮಾಡಿಕೊಂಡು ತಿನ್ಬೋದು ರೀ. ಮತ್ತು ನೀವು ಒಂದು ಬ್ಯಾಳಿ ಮಾಡಿರಿ ಮತ್ತು ಪಲ್ಯ ಮಾಡಿರಿ ಅನ್ನೋ ಅಪೇಕ್ಷೆ ಒಂದು ಪಲ್ಯನೇ ಮಾಡಿಕೊಂಡು ತಿನ್ಬೋದು ನೋಡ್ರಿ. ಸ್ವಲ್ಪ ಚಂದ ಈರುಳ್ಳಿ ಕಲರ್ ಬರಲಿ ರೀ. ಜೀರಿಗೆ ಹಾಕಿರ್ತೀವಲ್ಲ ಎಷ್ಟು ಟೇಸ್ಟ್ ಆಯ್ತದ ರೀ, ಅಷ್ಟು ಟೇಸ್ಟ್ ಆಯ್ತದೆ ನೋಡ್ರಿ ಜೀರಿಗೆಯಿಂದ. ಈಗ ಅದ್ರಾಗ ನಾ ಸ್ವಲ್ಪ ಅರಶಿನ ಪುಡಿ ಹಾಕ್ಲತ್ತೀನಿ ರೀ. ನಾನು ಸಾಸಿ ಹಾಕಿಲ್ಲಲ್ಲ ಸ್ವಲ್ಪ ಸಾಸಿ. ಈಗ ಮತ್ತೊಂದು ಸರ್ತಿ ಕೈ ಆಡಿಸ್ರಿ. ಈಗ ಈರುಳ್ಳಿ ಚಂದ ಫ್ರೈ ಆಗ್ಯಾವ ನೋಡ್ರಿ. ಈಗೇನು ಮಾಡ್ತೀನಿ ಅಂದ್ರೆ ನಾವು ಬದ್ನೆಕಾಯಿ ಹೋಳಿ ಇಟ್ಟಿನಲ್ಲ ರೀ, ಅವು ಬದ್ನೆಕಾಯಿ ಅದರ ಹಾಕ್ಕೊಂಡು ಬಿಡ್ಬೇಕು ರೀ. ಎಲ್ಲ ಬದ್ನೆಕಾಯಿ ಅದರ ಹಾಕೋರಿ. ಪೂರ್ತಿ ನೀರು ಜಾನ್ ಹಾಕ್ರಿ, ಯಾಕಂದ್ರೆ ನೀರನ್ನೊಳಗೆ ಇಟ್ಕೊಂಡಿರ್ತೀವಿ ಹಾಗೆ ಹಾಕಬಾರ್ದು. ನೀರೆಲ್ಲ ಜಾನ್ ಹಾಕಿ ಈಗ ಮತ್ತೆ ನಾ ಎಲ್ಲ ಕಲಿಸ್ಕೊಳತ್ತೀನಿ ನೋಡಿ. ಸ್ವಲ್ಪ ಎಣ್ಣೆಗೆಲ್ಲ ಚಂದ ಕಲಿಸ್ಕೊಂಡು ಅಂದ್ರೆ ಅದು ಎಣ್ಣೆ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ದಂಗೆ ಆಯ್ತದೆ ನೋಡ್ರಿ. ಈಗ ಬರೀ ಅದ್ರಾಗ ಸಣ್ಣ ಗ್ಯಾಸ್ ಇಟ್ಕೊಂಡು ಕೆಂಪು ಖಾರ ಹಾಕೋತೀನಿ. ಯಾಕಂದ್ರೆ ದಮ್ಮ ಗ್ಯಾಸ್ ಇಟ್ಟು ಕೆಂಪು ಖಾರ ಹಾಕ್ಕೊಂಡು ಅಂದ್ರೆ ಖಾರ ಎಲ್ಲ ಮನೆಯೆಲ್ಲ ಕಾಟ ಎದ್ಬಿಡ್ತೀವಿ ನೋಡ್ರಿ. ಈಗ ಕೆಂಪನ್ ಖಾರ ಹಾಕೊಳತ್ತೀನಿ ನೋಡಿ. ಹಾಕ್ರಿ ಖಾರ ಮತ್ತೆ ಹಾಕೊಂಡು ಬಿಟ್ರಿ ಜಾಸ್ತಿ. ಮತ್ತೆ ಖಾರ ಹಾಕೊಂಡ್ಮೇಲೆ ಮತ್ತೆ ಬಾಯಿ ರುಚಿ ಬೀಳ್ತಲ್ಲ ಹಂಗೆ ಉಪ್ಪು ಹಾಕೊಂಡು ಬಿಡ್ರಿ ಸರ್. ಉಪ್ಪು ನೋಡ್ರಿ, ಖಾರ ಉಪ್ಪ ನೋಡ್ಕೊಂಡು ರುಚಿಗೆ ಬೇಕಷ್ಟು ಹಾಕೊಂಡು ಬಿಡ್ರಿ. ಈಗ ಮತ್ತೆ ಸರ್ತಿನ ಕಲಿಸ್ಕೊಳ್ತೀನಿ ನೋಡ್ರಿ. ನಿಮ್ಗೆ ಸುಕ್ಕ ಬೇಕಂದ್ರೆ ಸುಕ್ಕ ಭೀ ಮಾಡ್ಕೋಬೋದು, ನಿಮ್ಗೆ ಗ್ರೇವಿ ಬೇಕಂದ್ರೆ ಗ್ರೇವಿ ಭೀ ಮಾಡ್ಕೋಬೋದು, ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಆ ರೀತಿ ಟೇಸ್ಟ್ ಬೇಕಾದಂಗೆ ಮಾಡ್ಕೊರಿ. ಖರೆ ಇದೊಂದ್ಸಲ ಮಾಡ್ಕೊಂಡು ನೋಡ್ರಿ, ಈ ಥರ ಮಾಡ್ಕೊಂಡ್ರೆ ನೀವು ಮತ್ತೊಂದು ಸರ್ತಿ ಇದೇ ಥರ ಮಾಡ್ತೀರಿ. ಮನ್ಯಾಗ ಮಂದಿ ಎಲ್ಲ ಇದೇ ಥರ ಕೇಳಿಬಿಡ್ತಾರೆ ನೋಡ್ರಿ. ಈಗ ನೋಡಿದ್ರಲ್ಲ ಎಷ್ಟು ಚಂದ ಕಲರ್ ಬಂತಂತ ಬದ್ನೆಕಾಯಿ. ನಾವು ಒಮ್ಮೆ ಎಣ್ಣೆ ಫಾಶ್ ಇಟ್ಕೊಂಡು ಹಾಕ್ಕೊಂಡ್ರೆ ಮನೆಯೆಲ್ಲ ಘಾಟ ಎದ್ಬಿಡ್ತದೆ ನೋಡ್ರಿ. ಹಂಗಾಗಿ ಸಣ್ಣ ಹುರಿ ಇಟ್ಕೊಂಡು ನೀವು ಎಲ್ಲ ಮಾಡಿರಿ, ಈ ಖಾರ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬದ್ನೆಕಾಯಿ ಕಲರ್ ಕೂಡ ಚಂದ ಬರ್ತದೆ ರೀ. ಟೇಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಗರಂ ಮಸಾಲ ಭೀ ಬೇಕಲ್ಲ, ಹಂಗಾಗಿ ಗರಂ ಮಸಾಲ ಭೀ ಹಾಕೊಳತ್ತೀನಿ ನೋಡ್ರಿ. ಇದು ಎಷ್ಟು ಮಾಡಿದ್ರೆ ಅರ್ಧ ಪಲ್ಯ ರೆಡಿ ಆಯಿತು. ಇನ್ನೂ ಅರ್ಧ ಪಲ್ಯ ಮಾಡ್ಲಕ್ಕೆ ಏನು ಬೇಕಂತ ತೋರಿಸ್ತೀನಿ ಬರ್ರಿ. ಅದು ಇದ್ರೇ ಟೇಸ್ಟಾಗಿ ಬರ್ತದೆ, ಅದು ಏನಪ್ಪ ಅಂತ ತೋರಿಸ್ಕೊಡ್ತೀನಿ ಬರ್ರಿ. ನಮ್ಮ ಕಡಿನ ಪದ್ಧತಿಯಲ್ಲಿ ಇಷ್ಟು ಮಾಡಿ ಸ್ವಲ್ಪ ಸಣ್ಣ ಹುರಿ ಇಟ್ಕೊಂಡು ಇದಕ್ಕೆ ಹಾಗೆ ಸ್ವಲ್ಪ ಮೆತ್ತಗೆ ಅಲ್ಲ ಬಿಟ್ಬಿಡ್ರಿ. ಈ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಒಂದು ಮಿಕ್ಸಿ ಜಾರ್ ತೊಗೋಬೇಕ್ರಿ, ಅದ್ರಾಗ ಒಂದು 4 ಬೆಳ್ಳುಳ್ಳಿ ಹಾಕೋರಿ.
ಹಂಗೆ ಹುರ್ದಿ ಶೇಂಗಾ ನೋಡ್ರಿ, ಹುರ್ದಿ ಶೇಂಗಾ ಹಾಕೋಬೇಕ್ರಿ ಒಂದು ಬಟ್ಲ. ಹಂಗೆ ಸ್ವಲ್ಪ ಕೊತ್ತಂಬರಿ, ಈಗ ನಾವು ಕೊತ್ತಂಬರಿ ಹಾಕ್ದೇವಲ್ಲ ಅದ್ರಾಗ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಜೀರಿಗೆ ಹಾಕೋರಿ, ಸ್ವಲ್ಪ ಜೀರಿಗೆ ಹಾಕ್ರಿ. ಹಂಗೆ ನೋಡ್ರಿ ಒಂದು ಚಮಚ ಗುರಾಳ್ ಪುಡಿ, ಒಂದು ಚಮಚ ಗುರಾಳ್ ಪುಡಿ ಹಾಕ್ರಿ. ಹಂಗೆ ಈ ಕಡೆ ಪಲ್ಯ ಕೂಡ ಕೈ ಆಡ್ತಾ ಇರ್ಬೇಕು ನೋಡ್ರಿ. ಈಗ ಇದ್ರಂಗ ಸ್ವಲ್ಪ ಸ್ವಲ್ಪ ಕೆಂಪು ಖಾರ ಹಾಕೊಳ್ತೀನಿ, ಖಾರ ಅದ್ರಂಗೆ ಹಾಕಿದೇವು ಇದ್ರಂಗೆ ಭೀ ನೋಡಿ ಹಾಕ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ರಿ, ಒಂದು ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಏನು ಮಾಡ್ರಿ ಅಂದರೆ ಒಂದು ಬಟಲ ನೀರು ಹಾಕ್ರಿ, ನೀರು ಹಾಕಿ ಚಂದ ಪೇಸ್ಟ್ ಮಾಡ್ಕೊಂಬರ್ರಿ. ಈಗ ಇಷ್ಟು ಗ್ರೈಂಡ್ ಆಗ್ಯದ, ಇನ್ನೂ ಏನು ನೀರು ಬೇಕಾಯ್ತ ನೋಡ್ರಿ, ಇನ್ನೂ ಸ್ವಲ್ಪ ನೀರು ಹಾಕ್ರಿ. ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಂಡು ಬರ್ರಿ. ಈಗ ನೋಡ್ರಿ ಇಷ್ಟು ಗ್ರೈಂಡ್ ಮಾಡ್ಕೊಂಡು ಬಂದ್ರಲ್ಲ ಬರ್ರಿ ಈಗ ಅದ್ರಾಗ ಹಾಕರಿ ನೋಡ್ರಿ, ಎಷ್ಟು ಚಂದ ಬದನೆಕಾಯಿ ಮೆತ್ತಗಾಗ್ಯಾವ ನೋಡ್ರಿ, ಎಣ್ಣೆಗೆ ಎಷ್ಟು ಚಂದ ಮೆತ್ತಗಾಗ್ಯಾವಲ್ಲ. ಈಗ ಬೇಕಂದ್ರೆ ನಿಮ್ಗೆ ಸರಿ ಸುಖ ಬೇಕಂದ್ರೆ ಹಿಂಗೆ ತೆಗೆದು ನಿಮ್ಮ ಪಲ್ಯ ಹಚ್ಕೊಂಡು ಚಪಾತಿ ಸರಿ ರೊಟ್ಟಿ ಸರಿ ತಿನ್ಬೋದು ನೋಡ್ರಿ. ಇಲ್ಲ ನಿಮಗೆ ಗ್ರೇವಿ ಬೇಕು ಅಂದರೆ ನಾ ಈಗ ಮಾಡಿ ಮಸಾಲ ಇದ್ರಾಗ ಹಾಕ್ಬಿಡ್ರಿ. ಈಗ ನೋಡಿದ್ರೆ ಹಾಕೊಳತ್ತಿ ನೋಡ್ರಿ, ಇದೇ ಮೇನ್ ನೋಡ್ರಿ, ಟೇಸ್ಟ್ ಬರ್ಲಕ್ಕ ಗ್ರೇವಿ ರುಚಿ ಬರ್ಲಕ್ಕ ಇದು ಮಸಾಲ ಹಾಕ್ಕೊಂಡು ಬಿಟ್ಟ ಸವಿಬೋದು ನೋಡ್ರಿ, ಎಷ್ಟು ಚಂದ ರುಚಿ ರುಚಿಯಾದ ಬಾಯಾಗಿಟ್ರ ತಿಂತಾನೆ ಇರ್ಬೇಕು ಹಂಗ ಅನ್ಸು ನೋಡ್ರಿ. ಬದ್ನಿಕಾಯಿ ಪಲ್ಯ ಅದು ಈಗ ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕಿ ಹಾಕೊಳ್ತೀನ್ರಿ. ಮಿಕ್ಸರ್ಗೆಲ್ಲ ಹತ್ತಿರ್ತದಲ್ಲ ಅದನ್ನೊಂದು ಸಲ ಮಿಕ್ಸ್ ಮಾಡಿ ಎಲ್ಲ ಕಡೆ ಹಾಕ್ಕೊಂಡ್ರೆ ಅದು ರುಚಿ ಚಂದ ಬರ್ತದೆ. ಇದನ್ನು ನೋಡ್ರಿ ಚಂದ ಕುದಿತಲ್ಲ ಬದ್ನಿಕಾಯಿ ಪಲ್ಯ ಕಲರ್ ಚಂದ ಬರ್ತದೆ ನೋಡಿದ್ರಲ್ಲ. ನಮ್ಮದು ಇವತ್ತು ಮಾಡ್ಲತ್ತಿ ಬದ್ನಿಕಾಯಿ ಪಲ್ಯ ಚಂದ ಕುದೀಲಿ, ಇನ್ನೂ ಚಂದ ಕುದಿತಲ್ಲ ಕಲರ್ ಚಂದ ಬರ್ತದೆ ನೋಡ್ರಿ. ಎಷ್ಟು ಚಂದ ಕುದಿಲತ್ತದ ಈಗ ಕಲರ್ ನೋಡ್ರಿ, ಹೆಂಗೆ ಚಂದ ಬಂದದಲ್ಲ. ಈಗ ಆಲ್ರೆಡಿನೇ ಬದ್ನಿಕಾಯಿ ಏನಾಗಿದೆ ಅಂದರೆ ಎಣ್ಣೆ ಮೆತ್ತಗಾಯವ್ರಲ್ಲ, ಈಗ ಇಷ್ಟು ರಸ ಹಾಕಿ ಚಂದ ಒಂದು ಸಲ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ, ಟೇಸ್ಟಿ ಟೇಸ್ಟಿ ಬದ್ನೆಕಾಯಿ ಗ್ರೇವಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಒಂದು ಸಲ ಮಾಡಿ ರುಚಿ ನೋಡಿಬಿಡ್ರಿ, ಗೊತ್ತಾಯ್ತದ ಎಷ್ಟು ಚಂದ ಆಗದ ಅನ್ನೋದು. ರೊಟ್ಟಿಗಾಲಿ ಚಪಾತಿಗಾಲಿ ಯಾರು ಬೀಗರು ಬಂದರು ಈ ರೀತಿ ಮಾಡಿ ಕೊಟ್ಬಿಡ್ರಿ, ಸಡನ್ನಾಗಿ ಮಾಡಿದವ್ರು ರುಚಿ ಗೊತ್ತು ಹಿಡ್ಕೊಂಡು ಮತ್ತೆ ಸರ್ತಿ ಬರ್ತಾರಲ್ಲ ಬಂದಾಗ ಇದೇ ಮಾಡಂತಾರೆ ನೋಡ್ರಿ. ಹಂಗದ ನೋಡ್ರಿ ಈಗ ನೋಡ್ರಿ ಚಂದ ಬದ್ನಿಕಾಯಿ ಪಲ್ಯ ಕುದ್ದು ರೆಡಿ ಆಗ್ಯದ. ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್, ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಳ್ರಿ, ಕಮೆಂಟ್ಸ್ ಮಾಡಿ ಹೇಳ್ರಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಒಂದು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನೀವು ಕೂಡ ವಿಡಿಯೋ ನೋಡಿಕೊಂಡು ಮಾಡ್ಕೊಂಡವರು ಇದ್ದರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ಅಂತ ಕೇಳ್ಕೊತೀನಿ. ಹಾಗಿದ್ರೆ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.